ನೀರಿಗಾಗಿ ರಾವಿಹಾಳ ಗ್ರಾಮಸ್ಥರ ಪರದಾಟ, ಮಳೆಗೆ ನಿಂತ ನೀರೇ ಗತಿ. ತಾಲೂಕಿನ ಗಡಿ ಭಾಗದಲ್ಲಿರುವ ರಾವಿಹಾಳ ಗ್ರಾಮದಲ್ಲಿನ ಕುಡಿಯುವ ನೀರಿನ ಕೆರೆಯಲ್ಲಿ ನೀರಿಲ್ಲದೆ ಬತ್ತಿರುವ ಕಾರಣ ಕುಡಿಯುವ ನೀರಿಗಾಗಿ ಅಲ್ಪ ಸ್ವಲ್ಪ ಮಳೆಗೆ ರೈತರ ಜಮೀನುಗಳಲ್ಲಿನ ಗುಂಡಿಗಳಲ್ಲಿ ನಿಂತಿರುವ ನೀರು ತಂದು ಕುಡಿಯುವ ಅನಿವಾರ್ಯತೆ ಬಂದೊದಗಿದೆ. ಕಳೆದ 15 ದಿನಗಳಿಂದ ಕೆರೆಯಲ್ಲಿ ನೀರಿಲ್ಲದೆ ಪರದಾಡುವಂತಾಗಿದ್ರೂ ಕುಡಿಯಲು ಮತ್ತು ಬಳಕೆಗಾಗಿ ಗ್ರಾಮದಿಂದ ನೀರಿಗಾಗಿ ಸೈಕಲ್, ಬೈಕ್, ಆಟೋಗಳಲ್ಲಿ 2 ಕಿಲೋಮೀಟರ್ ದೂರದಿಂದ ಮಕ್ಕಳು, ವೃದ್ಧರು ನೀರು ತರುವ ದೃಶ್ಯ ಆಗಸ್ಟ್ 1 ಗುರುವಾರದಂದು ಕಂಡು ಬಂದಿತ್ತು. ಗ್ರಾಮದಲ್ಲಿ 6 ಘಟಕವಿದ್ರೂ ಕುಡಿಯಲು ನೀರು ಯೋಗ್ಯವಾಗಿಲ್ಲ. ಆದ್ರಿಂದ ಕೈಕಾಲು ಹಿಡಿದಂತಾಗುತ್ತಿದೆ. ಬತ್ತುವ ಹಂತದಲ್ಲಿರೋ ಕೆರೆಯಿಂದ ಸರಬರಾಜು ಆದ ಗಲೀಜು ನೀರಿನಿಂದಾಗಿ ಗ್ರಾಮದಲ್ಲಿ ಹಲವಾರು ಜನರಲ್ಲಿ ರೋಗದ ಭೀತಿ ಉಂಟಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಪ್ರತಿ ಸಲವೂ ಇದೇ ಪರಿಸ್ಥಿತಿಯಾಗಿದ್ದು ಸಮಯಕ್ಕೆ ಸರಿಯಾಗಿ ಕೆರೆಯಲ್ಲಿನ ಹೂಳು ತೆಗೆಯುತ್ತಿಲ್ಲ. ನೀರು ಶುದ್ಧೀಕರಣ ಘಟಕಗಳು, ಪಾಶಿಯಂತಹ ಸಸ್ಯ ಸತ್ತ ಮೀನುಗಳಿಂದ ಗಬ್ಬು ವಾಸನೆಯು ಹೊರಬರುತ್ತಿದೆ. ಕೆರೆ ನಿರ್ವಹಣೆಯ ಗುತ್ತಿಗೆದಾರರು ಮಾತ್ರ ಈ ಬಗ್ಗೆ ಗಮನ ವಹಿಸುತ್ತಿಲ್ಲ. ಬೋರ್ವೆಲ್ ನೀರಿನ ಸಂಪರ್ಕವಿಲ್ಲದ ಕಾರಣ ಬಳಕೆಯ ನೀರಿಲ್ಲದೆ ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತಿದೆ. ಗ್ರಾಮದಲ್ಲಿ ಪಂಚಾಯಿತಿ ಇದ್ರೂ ಇಲ್ಲದಂತಾಗಿದೆ. ಇಲ್ಲಿನ ಅಭಿವೃದ್ಧಿ ಅಧಿಕಾರಿಗಳು ಈ ಸಮಸ್ಯೆಯನ್ನ ನಿವಾರಿಸುವಲ್ಲಿ ವಿಫಲರಾಗಿದ್ದಾರೆ. ದನಕರುಗಳು ಕುಡಿಯಲಾಗದಂತಹ ನೀರು ನಾವು ಕುಡಿಯಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮುಂದಾದರೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗಮನವಹಿಸಿ ಇಂತಹ ಸಮಸ್ಯೆಗೆ ಕಾರಣವಾದವರ ಮೇಲೆ ಕ್ರಮ ಜರುಗಿಸಿ ಪರಿಹರಿಸಬೇಕು ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ. ಸಣ್ಣ ಸಣ್ಣ ಮಕ್ಕಳಿಗೂ ಮಕ್ಕಳು ತುಂಬಾ ಗುಳ್ಳೆ ನೀರು ಕೇಳಿದ್ರಗಿನ ಏನು ಕೆರೆಗೆ ನೀರು ಇಷ್ಟು ದಿನ ಕಾಲಕ್ಕೆ ನೀರಿಲ್ಲ ಅಂದ್ರು ಕೆಲೆ ಕಾಲಕ್ಕೆ ನೀರು ಅದಾವ. ಈಗ ಕಾಲಕ್ಕೆ ನೀರು ಬಂದ್ಮೇಲೆ ಉಳಿತಾಯಬೇಕಂದ್ರೆ ಮಿನಿಮಮ್ 25 ದಿನ ಬೇಕು. ಅದ್ರಲ್ಲಿ ಒಂದು ಮಳೆ ಆಯ್ತು ಅಂದ್ರೆ ಮತ್ತೆ 25 ದಿನ ಪೋಸ್ಟ್ ಮಾಡ ಅದು ಒಣಗ ತನಕ ಫಿಲ್ಟರ್ ನೋಡ್ರಿ ಒಂದೇ ದಿನ ಇರ್ತದೆ, 6 ದಿನ ಬಂದಿರುತ್ತೆ. ಏನಾದ್ರೆ ಕಾಯಿಲೆ ಆಗಿದೆ. ಇವ್ರೇನಂತಾರೆ ಈ ಜೈಗೆ ಪರಿಚಯ ಇದಿಲ್ಲ ಅಂತ ಲೆಕ್ಕ ಇಲ್ಲ. ಇವ್ರಿಗೆ ಪಂಚಾಯತಿಗೆ ಹ್ಯಾಂಡವರಿಲ್ಲ. ಅಲ್ಲಿ ಯಾರು ನೀರಾವರಿ ಜೈ ಕೇಳಿದ್ರು ಕೇಳಕ್ ದಿಕ್ಕಿಲ್ಲ. ಫೋನ್ ಎತ್ತಲ್ಲ ಆಯ್ತು ನೋಡ್ರಿ ಕಳಿಸ್ತೀವಿ ಹೇಳ್ರಿ. ಏನು ಲೇಜಿ ಉತ್ತರ ಅದಕ್ಕೆ ಅದು ಯಾವುದು ಒಂದು 5 ರೂಪಾಯಿ ಕಾಯಿನ ಆಗಿದ್ರೆ 18 ಬರ್ತದೆ, ಅರ್ಧ ಕೂಡ ಬರ್ತದೆ. ಯಾವ್ದಾರ ನೀರು ಅಂತಾರೆ ನೋಡ್ರಿ ಅವ್ರು ಒಂದ್ಸಲ ಕುಡಿದು ನೋಡ್ರಿ ಅದನ್ನ ಎಲ್ಲಿ ಇದ್ದ ನೀರು ಸಿಂಗಲ್ ಫಿಲ್ಟರ್ ಅಲ್ಲ, ಇಲ್ಲಿ ಫಿಲ್ಟರ್ ಇಲ್ಲ, ಸುಮ್ಮನೆ ಅದು ಕೊಯ್ ವಾಪಸ್ ಬರ್ತಾವ ಅದಕ್ಕೆ ಬೋರ್ ನೀರು. ಇಷ್ಟು ಸಮಾಜ ನಾವು ಕುಂದಿರಿಸಿ ಪಿ ಡಿ ಓ ಕುಂದಿರಿಸಿ ಹೇಳಿವಿ, ಈ ಸಾರಿ ಎಲ್ಲರಿಗೆ ಮಾತಾಡಿದ್ವಿ, ಏನು ಪ್ರಯೋಜನ ಆಗಲಿಲ್ಲ. ಇಲ್ಲಿ ಒಬ್ಬ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಏನನ್ನ ಹೇಳಿದ್ರಿಗಿನ ಮೆಂಬರ್ಗಳು ಅವ್ರು ಹೇಳಿದ್ರೆ ಇವರು ಇಲ್ಲಿ ಸಮಸ್ಯೆ ಫಸ್ಟ್ ಊರಿನ ಜನದ್ದು. ಇಲ್ಲಿ ಏನ್ ಮಾಡ್ತಾರೆ ಊರಿಂದ ಅಂದ್ರೆ ನಮಗೆ ಆಗ್ಬೇಕು ನಿಮ್ಗೆ ಆಗ್ಬೇಕು ಅಂತೇಳಿ ಹಿಂಗ್ ಸರ್ಕಂತಿದ್ದಾರೆ. ಅದು ಸಮಸ್ಯೆ ಪೂರ್ತಿಗೆ ಬಂದಾಗ ನಾಳೆ ಮಕ್ಕಳಿಗೆ ವಾಂತಿ ಭೇದಿ ಕಾಲರ ಆದಾಗ ಅವಾಗ ಹಾಸ್ಪಿಟ್ಲಿಗೆ ತಿರುತ್ತಾರೆ ಇವರು. ಇಲ್ಲಿ ಎಚ್ಚೆತ್ತ ಮಕ್ಕಳು ಅಲ್ಲಿವರೆಗೆ ನಮ್ಮ ಜನ. ಸರ್ ನೀರಿನ ಸಮಸ್ಯೆ ಇದೆ ಸರ್, ಊರಲ್ಲಿ ಸಪ್ಲೈ ಇದೆ ಸರ್. ಅದು ರಾವಿಹಾಳು ಬಳ್ಳಾರಿ ಡಿಸ್ಟ್ರಿಕ್ಟು ಶಿರಗುಪ್ಪ ತಾಲೂಕು. ಎಷ್ಟು ದಿನದ ನೀರಿಲ್ಲ ಇಲ್ಲಿ ಸರ್? ಇಲ್ಲಿ ಮಳೆ ಬಂದಾಗಲಿಂದ ಇದು ಬೇಸಿಗೆಲಿಂದ ನೀರಿಲ್ಲ ಸರ್. ಇಲ್ಲಿ ಪಂಚಾಯತಿ ಅವ್ರು ಕೇಳಿದ್ರೆ ಏನು ಹೇಳ್ತಾರೆ? ಪಂಚಾಯತಿಯಲ್ಲಿ ಕೇಳಿದ್ರೆ ಸರ್ ಅವರು ರಾಜಕಾರಣದಿಂದ ಒತ್ತಡಕ್ಕಿದೆ ಸರ್. ರಾಜಕೀಯ ಒತ್ತಡ? ಹಾಂ ಅದು ಒತ್ತಡಕ್ಕೆ ಅವ್ರು ಅವರಿಂದ ಏನಿಲ್ಲ. ಊರಲ್ಲಿ ನೀರು ಸಪ್ಲೈ ಆಗಲ್ಲ ರೀ? ಊರಾಗ ಸಪ್ಲೈ ಆಗ ಕೆರೆಗೆ ನೀರು ಇಲ್ಲ. ನೀರೇ ಇಲ್ಲ ಅದು ಮೊದಲು ಬೇಸಿತ್ತನ ಕತ್ತಿ. ಇವಾಗ ಇಂಪಾರ್ಟೆಂಟ್ ಇದ್ದಿದ್ರು ಅದು ನಿನ್ನೆ ಓಪನ್ ಆಗಿದೆ, ಕೆಟ್ಟ ಬಿಟ್ಟಿದ್ರಿ. ಮತ್ತು ನೀವೇನು ಕೇಳಿಲ್ಲ ನಿಮ್ಮ ಪಂಚಾಯತ್ ಅವರಿಗೆ? ನಮ್ಮ ಪಂಚಾಯತ್ ಅವ್ರಿಗೆ ಕೇಳೋದಕ್ಕೆ ಅದು ಅದು ಯಾರು ಯಾರು ಕೆರೆ ಬೇರೆ ಯಾರು ಇದ್ದಾರೆ ಅಂತಲ್ಲ, 5 ವರ್ಷದವರೆಗೆ ಅವ್ರಿಗೆ ಅಂತೆಲ್ಲ ಅದ. ಅವರು ನೀರು ಬಿಡ್ತಾ ಇಲ್ಲ, ಅದ್ರಾಗ ನೀರು ಕುಡಿಯಂಗಿಲ್ಲ, ಬರೀ ಹುಳ ಹೊಂಡು. ನೀರು ವಾಸ ಮಾಡಿ ಸರ್ ಕೆರೆ. ಮತ್ತು ಈ ಪಂಚಾಯತ್ ಅವ್ರನ್ನ ಕೇಳಿದ್ರೆ ಅವ್ರನ್ನ ಕೇಳಂತಾರೆ, ಅವ್ರನ್ನ ಕೇಳಿದ್ರೆ ಅವ್ರನ್ನ ಕೇಳಿದ್ರೆ ಮೆಂಬರ್ನ ಕೇಳಂತಾರೆ. ಇವಿಷ್ಟು ಮಂದಿನ ಸುತ್ತ ಕೇಳಕ್ಕೆ ನಮ್ಗೆ ಎಲ್ಲಿ ಆತದ? ಕತ್ತಿ ಹೇಳಬಾರ್ದು ಹುಡುಗರಿಗೆ ಅಂತ, ಅದು ಕತ್ತಿ ಹೇಳಂಗಿಲ್ಲ. ಅದೇನ್ ತುಂಬಿರೋ ನಾಲ್ಕಿಂದ 4 ಅಡಿ ರೀ, ಒಂದ್ ಅರ್ಧಡಿ 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 ತುಂಬಿ ಅರ್ಧಡಿ ಅಕಡೆ ಒಂದ್ ಅರ್ಧಡಿ ಕಡೆಗೆ ಒಂದು ಫೀಟ್. ಎಷ್ಟು ವಾಸನೆ ಬರ್ತ ನೋಡ್ರಿ ಸರ್ ಅಲ್ಲಿ ಫಿಲ್ಟರ್ ಬೈ ಹೆಂಗಿದೆ? ಫಿಲ್ಟರ್ ನೋಡ್ಬರಿಯಾ ಇದು ಇರಲ್ಲ, ಫಿಲ್ಟರ್ ಬೈ ಬರ್ಬೇಕಲ್ಲ. ಫಿಲ್ಟರ್ ನೋಡಿಬಿಟ್ಟಿವಿ ಎಲ್ಲ, ಫಿಲ್ಟರ್ ನೋಡ್ಬಿಟ್ಟು. ಈ ಫಿಲ್ಟರ್ 5 ವರ್ಷದಿಂದ ಮಾಡಿಲ್ಲ ಅವ್ರು, ಫಿಲ್ಟ್ರೇ ಮಾಡಿಲ್ಲ. ಸುಗಾಟ್ರ ಬೈ ತೆಗಿಬೇಕಾದ್ರಾಗ 5 ಲಿದ್ದ ಮಕ್ಕಳದ ಮನುಷ್ಯರ್ನ ಯಾಕೆ ತೆಗಿತಾರ್ರಿ? ಕೆರೆ ತೆಗ್ರಿ ಸರ್, ಮಾಡಿಬಿಡುವಂತ್ರಿ ಆಫೀಸರ್ನ ಬಡ್ದ ಈ ಸೊಳ ಮಗ ಮುದಿಯವನಾಗೆ ಅಂತಂದೇಳಿ. ಏನಾನು ಫಿಲ್ಟರ್ ಬಾಯಿ ಕೆರೆ ಈ ಬಿಟ್ಟು ತೆಗಿಬೇಕಪ್ಪ ಹೇಳದ ಸರ್ಕಾರ.
ಇದಿಷ್ಟೇ ಜಾಸ್ತಿ ಇದಿಷ್ಟು ಇದ್ರ ಕೂಡ ಇದು ತೆಗೆ ಬರಂಗಿಲ್ಲ. ಇವಾಗ ಇವತ್ತು ನಾಳೆ ಮಳೆ ಬರ್ತದೆ, ಇಲ್ಲಿವರೆಗೂ ನಮಗೆ ಮಳೆ ಇಲ್ಲ. ಈಗ ಮಳೆ ಬಂದ್ಬಿಟ್ಟು ಇಲ್ಲಿ ಹಂಗಿದ್ದಂಗೆ ಅಂತ ಹೇಳಪ್ಪ. ಯಾವಾಗ ತೆಗಿತಾರೆ ಹೂಳು ಕೇಳ್ತಾನೆ. ಎಂಟು ಮಾಡ್ತಂತೆ ಯಾರು. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.